ರಿಸೈನ್ ಮಾಡಬೇಕಂತ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದವ್ರು ಯಾರು ಇವತ್ತಾದ್ರೂ ಹೇಳ್ಬೋದು. ನಾನು ಒಂದು ಹೇಳ್ತೀನಿ ನೋಡಿ, ಇಲ್ಲಿ ಏನೋ ಒಂದು ಶೆಡ್ ಅಂತ ನಡೀತಾರೆ, ಇಲ್ಲ ಇಲ್ಲ ಶೆಡ್ ಅಂತ ನಡೀತಾ ಇದೆ. ಒಂದು ನಾನು ಹೇಳ್ತೀನಿ, ಈಗ ಯಡಿಯೂರಪ್ಪನವರು 80 ವರ್ಷ, ಅವರು ಚುನಾವಣೆ ರಾಜಕೀಯದಿಂದ ನಾನು ಇರುವುದಿಲ್ಲ ಅಂತ ಹೇಳ್ಬಿಟ್ರು ಸ್ಪಷ್ಟವಾಗಿ. ಶಾಸಕರಾಗಿ ಆರಿಸಿಕೊಳ್ಳೋದಿಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಸೀನಿಯರ್ ಮೋಸ್ಟ್ ಲೀಡರ್ ಈಶ್ವರಪ್ಪನವ್ರದ್ದು ಈಗಾಗಲೇ ಘೋಷಣೆ ಮಾಡಿದ್ರು. ಈಗ ಇರುವಂಥ ಲೀಡರ್ಸ್ಗಳಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಅಂದರೆ ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ನಂತರ. ಹೀಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಕುತಂತ್ರ ನಡೆದಿದೆ, ಷಡ್ಯಂತ್ರ ನಡೆದಿದೆ. ಇವತ್ತು ಜಗದೀಶ್ ಶೆಟ್ಟರ್ ಒಬ್ಬರನ್ನು ಈ ಟಿಕೆಟ್ ಕೊಡದೇ ಇದ್ದಾಗ, ಈ ಸಲ ಜನ ಹೇಳಿದ್ರು ನಮ್ಮ ನಾಗರಿಕರು ನಂದು ಇಷ್ಟು ಪ್ರೀತಿ ವಿಶ್ವಾಸ ಅಂದರೆ ಈ ಸಲ ಹೈಯೆಸ್ಟ್ ಲೀಡಿಂಗ್ ನಿಮ್ಮನ್ನು ಆರಿಸ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೀತಿ ವಿಶ್ವಾಸ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥದ್ದು ಮಾಡಿದ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅದು ಶಾಕಿಂಗ್. ಅದು ನನಗೊಬ್ಬ ಅದಕ್ಕಾಗಿ ಆ ಹಿನ್ನೆಲೆ ಇಟ್ಟುಕೊಂಡು ಜಗದೀಶ್ ಶೆಟ್ಟರನ್ನ ಮೂಲೆ ಗುಂಪು ಮಾಡುವಂಥ ಕೆಲಸ ಮಾಡೋ ಸಲುವಾಗಿನೇ ಇವತ್ತು ನಮ್ಮ ಕುಟುಂಬ ಮೆಂಬರ್ಸ್ ಟಿಕೆಟ್ ಕೊಡ್ತಾರಂತೆ. ಅಂದರೆ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡೋದಿಲ್ಲ, ಬೇರೆ ನೀವು ಬೇರೆ ಏನೋ ಪೊಸಿಷನ್ ಕೊಡ್ತೀವಿ. ಆದರೆ ನೀವು ಅಲ್ಲಿ ಶಾಸನಸಭೆಯಲ್ಲಿ ಇರಬಾರ್ದು ಅಂತಂದರೆ ವಾಟ್ ಈಸ್ ಮೀನಿಂಗ್ ಆಫ್ ದಿಟ್? ಅಂದರೆ ನೀವು ಸೀನಿಯರ್ ಲೀಡರ್ಸು, ನೀವೇನೇನು ನಾ ಹೇಳಿದೆ ಬಿಡ್ರಿಪ್ಪ, ನಾ ಸೀನಿಯರ್ ಲೀಡರ್ ಆದರೂ ನಾ ಏನು ಕ್ಲೇಮ್ ಮಾಡೋದು ಹೋಗಂತಿದ್ದೆ. ಇವತ್ತು ಹೇಳಿದೆ ನಾ ಏನು ಕ್ಲೇಮ್ ಮಾಡೋದು, ಮುಖ್ಯಮಂತ್ರಿನೂ ಕೇಳೋದಿಲ್ಲ, ಮಂತ್ರಿನೂ ಕೇಳೋದಿಲ್ಲ, ನಾ ಒಬ್ಬ MLA ಆಗಿರ್ತೀನಿ ರೀಪ್ಪ, ಇವತ್ತು ಬಂದಿಟ್ಕೋರಿ ಅಂತ ಹೇಳಿದೆ ನಾನು. ನೋಡಿ ನಾವೊಂದು ಹೇಳ್ತೀನಿ, ಅದು ಏನಾಗತ್ತೆ ಇವತ್ತು ಯಾರ್ಯಾರು ಕೈವಾಡಿದೆ ಅನ್ನುವಂಥದ್ದು ಹೆಸರು ಹೇಳಿದ್ರೆ ಅದು ಅರ್ಥನೇ ಇಲ್ಲ ಅದಕ್ಕೆ. ಇವತ್ತು ಎಂಡಲ್ಲ, ಒಂದಿಷ್ಟು ಅದಕ್ಕೆ ಪೂರಕವಾದಂತ ವಿಚಾರಗಳನ್ನ ಸಂಗ್ರಹ ಮಾಡ್ಬೇಕಾಗ್ತದೆ, ಗುರುತಾಗ್ತದೆ. ಈಗ ಈಗ ಒಂದು ಸೂಚ್ಯವಾಗಿ ಯಾರ ಹಿಂಬಾಗಿಲಿಂದ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದ ಅವ್ರು ಏನಾದ್ರೂ ನಿಮಗೆ ಈ ರೀತಿ ತ್ರಾಸ ಕೊಟ್ರ? ನಾ ಒಂದೇ ಹೇಳ್ತೀನಿ, ಇವತ್ತೇನು ಸೀನಿಯರ್ ಲೀಡರ್ ಅದ, ನಾಳೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಶೆಟ್ಟರ್ ಅವರು ಎಲ್ಲಿ ಕ್ಲೇಮ್ ಮಾಡ್ತಾರೆ ಅಂತ ಯಾರೋ ಹೆದರಿಕೆಯಿಂದ ಇದೆಲ್ಲ ನಡೆಸಿದ್ದಾರೆ. ಯಾರು ಮಾಡಿದ್ದಾರೆ ಏನು ಅನ್ನೋದು ಈಗ ತಕ್ಷಣವೇ ನಾನು ಹೇಳುದಿಲ್ಲ. ಇನ್ನೂ ಅದಾವ, ನಾಳೆ ನಾಳೆ ಇವ ಡೈಲಿ ಇರ್ತಾವ, ಏನೇನು ಹುಮಿಲೇಷನ್ ಆಗಿದೆ ಇನ್ನೂ ಒಂದು ಡೈಲಿ ಹೇಳ್ಕೊಂತ ಹೋಗ್ತೇನೆ ನಾನು. ಒಂದೇ ದಿವಸಕ್ಕೆ ಎಲ್ಲಾನು ಮುಗಿಸಕ್ ಹೋಗ್ಬೇಡ್ರಿ, ಇನ್ನೂ ಟೈಮ್ ಅದ. ನಾಳೆ ನಾಳೆ ಇನ್ನೂ ತೆರೆ ಮೇಲೆ ನೋಡ್ರಿ. ಇನ್ನು ಅದಕ್ಕೆ ಈಗ ಅದನ್ನ ನಾನು ನಾಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದ್ಮೇಲೆ ಅದ್ರ ಬಗ್ಗೆ ನಮ್ಮ ವೆಲ್ ವಿಷರ್ ಕೂಡ ಪ್ರಮುಖರ ಜೊತೆ ಮಾತಾಡಿ ನಿರ್ಧಾರಗಳನ್ನು ಕೈಗೊಳ್ಳಿ. ಅದಕ್ಕೂ ಕೊಡೋದಿಲ್ಲ, ನಾನು ಶಾಸಕ ಸ್ಥಾನ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅದಕ್ಕೆ ಅದ್ರ ಸಲುವಾಗಿ.